ಈಗ ರಾಜ್ಯಾದ್ಯಂತ ಚರ್ಚೆ ಆಗ್ತಿರೋ ವಿಷಯ ಅಂದರೆ ಯಾವಾಗಪ್ಪ ಗ್ಯಾರಂಟಿ ಜಾರಿ ಮಾಡ್ತೀರಾ, ಯಾವಾಗ ಫ್ರೀ ಬಸ್ ಓಡಾಡೋದಕ್ಕೆ ಹೆಣ್ಮಕ್ಳಿಗೆ ಫ್ರೀ ಬಸ್ಸಲ್ಲಿ ಓಡಾಟಕ್ಕೆ ಅವಕಾಶ ಮಾಡಿಕೊಡ್ತೀರಾ, ಯಾವಾಗಿನಿಂದ 3,000 ರೂಪಾಯಿ ನಿರುದ್ಯೋಗಿ ಪದವೀಧರರಿಗೆ ಹಣ ಹಾಕ್ತೀರಾ ಅಂತ, ಇನ್ನು ಅನ್ನಭಾಗ್ಯದ ಅಕ್ಕಿನ ಯಾವಾಗ ಕೊಡ್ತೀರಾ, ಈ ಫ್ರೀ ಉಚಿತ ವಿದ್ಯುತ್ ಅಂತೂ ಕಳೆದು 2 ತಿಂಗಳಿಂದನೇ ಕಳೆದ ತಿಂಗಳಿಂದ ಕಿತ್ತಾಡ್ತಾ ಇದ್ದಾರೆ, ಬಿಲ್ಲೇ ಕಟ್ಟಲ್ಲ ಅಂತ, ಇದನ್ನೇನು ಮಾಡ್ತೀರಾ ಅಂತ. ಆದರೆ ಇದಕ್ಕೆಲ್ಲ ಎಷ್ಟಾಗುತ್ತೆ? ಸಿದ್ದರಾಮಯ್ಯನವರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜೊತೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಅಂತ ನೋಡೋದಾದರೆ, ಸಹಜವಾಗಿಯೇ ಅಂದರೆ ಪ್ರತಿ ಮನೆಯೊಡತಿಗೆ ಮಾಸಿಕ 2,000 ರೂಪಾಯಿ ಕೊಡೋದಾದರೆ 30,000 ಕೋಟಿ ವರ್ಷಕ್ಕೆ ತೆಗೆದಿಡಬೇಕಾಗುತ್ತೆ. ಇನ್ನು ಗೃಹಜ್ಯೋತಿ ಯೋಜನೆ ಪ್ರತಿ ಮನೆ ಮನೆಗೆ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ಕೊಡೋದಾದರೆ 8,000 ಕೋಟಿ ಖರ್ಚಾಗುತ್ತೆ ವರ್ಷಕ್ಕೆ. ಇನ್ನು ಉಚಿತ ಪ್ರಯಾಣ, ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡೋದಾದರೆ ಸಾರಿಗೆ ಬಸ್ಗಳಲ್ಲಿ 3,200 ಕೋಟಿ ವರ್ಷಕ್ಕೆ ತೆಗೆದಿಡಬೇಕಾಗುತ್ತೆ. ಯುವ ನಿಧಿಯಿಂದ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ 3,000 ರೂಪಾಯಿ, ಅದು ಕೂಡ ಯಾವಾಗ ಕಳೆದ 2021-22 ಸಾಲಲ್ಲಿ ಪಾಸಾಗಿ ಉದ್ಯೋಗ ಪಡೆದೇ ಇರುವಂಥವ್ರಿಗೆ, ಅದು ಕೂಡ 2 ವರ್ಷದವರೆಗೆ, ಅಷ್ಟರೊಳಗೆ ಅವನು ಉದ್ಯೋಗ ಕಂಡುಕೊಂಡಿರಬೇಕು. ಸೊ 3,000 ರೂಪಾಯಿಯನ್ನು ಕೊಡೋದಾದರೆ 3,000 ಕೋಟಿಯನ್ನು ಇದಕ್ಕೋಸ್ಕರ ಎತ್ತಿಡಬೇಕಾಗುತ್ತೆ. ಇನ್ನು ಅನ್ನಭಾಗ್ಯ ಅಂಥೇಳಿ BPL ಅಂತ್ಯೋದಯ ಕಾರ್ಡ್ದಾರರಿಗೆ 10 ಕೆಜಿ ಅಕ್ಕಿ ಕೊಡೋ ಸ್ಕೀಮಲ್ಲಿ 10,000 ಕೋಟಿ ವರ್ಷಕ್ಕೆ ತೆಗೆದಿಡಬೇಕಾಗುತ್ತೆ. ಇದೆಲ್ಲವನ್ನು ಸೇರಿಸಿದರೆ ಒಂದು ಅಂದಾಜಿನ ಪ್ರಕಾರ 57,000 ಕೋಟಿ ಅನುದಾನ ಬೇಕು ಅಂತ ವರದಿ ಮಾಡಲಾಗಿದೆ. ಅಂದರೆ 3,500 ಕೋಟಿ ಬಜೆಟ್ಟಲ್ಲಿ, ಮುಂದಿನ ಬಜೆಟ್ 3,500 ಕೋಟಿ, ಸೊ ಆ ಬಜೆಟ್ಟಲ್ಲಿ ಹೆಚ್ಚು ಕಡಿಮೆ 57,000 ಕೋಟಿನ ಇದಕ್ಕೋಸ್ಕರನೇ ತೆಗೆದಿಡಬೇಕಾಗುತ್ತೆ. ಸೊ ಇದನ್ನು ಏನು ಬಜೆಟ್ ಭೀಷ್ಮ ಅಂತ ಕರೆಸ್ಕೊಳ್ಳುವಂತಹ, 13 ಸಾರಿ ಬಜೆಟ್ ಮಂಡನೆ ಮಾಡಿರುವಂತಹ ಸಿದ್ದರಾಮಯ್ಯ ಅವರು ಹೇಗೆ ಸರಿದೂಗಿಸ್ತಾರೆ, ದೊಡ್ಡ ಚಾಲೆಂಜ್. ಇದನ್ನೇ BJP ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಹೇಗೆ ಮಾಡ್ತೀರಾ ಸರ್ ಗ್ಯಾರಂಟಿನ, ಹೇಗೆ ಕೊಡ್ತೀರಾ ಈ ಗ್ಯಾರಂಟಿನ ಜನರಿಗೆ ಅಂತ ನೋಡೋಣ. ಹೆಚ್ಚಿನ ಅಪ್ಡೇಟ್ಸ್ ನಾವು ಕೊಡ್ತೀವಿ, ಇದನ್ನು ಕೊಡೋಕ್ಕೆ ಸಾಧ್ಯನಾ, ಮುಂದೇನು ಮಾಡ್ತಾರೆ ಅಂತ. ಸದ್ಯಕ್ಕಂತೂ ದೊಡ್ಡ ತಲೆನೋವಾಗಿದೆ ಕಾಂಗ್ರೆಸ್ಗೆ ಈ ಗ್ಯಾರಂಟಿಯ ಅನುಷ್ಠಾನ.